ಹಾಯ್ ಹಲೋ ಫ್ರೆಂಡ್ಸ್, ಬನ್ನಿ ಸಿಂಪಲ್ಲಾಗಿ ಸೂಪರಾಗಿ ಸಖತ್ತಾಗಿರ್ತಕ್ಕಂಥ ಒಂದು ಕಾಳು ಪಲ್ಯ ಮಾಡೋದನ್ನು ಹೇಳ್ಕೊಡ್ತೀನಿ. ನೋಡಿ, ಪಾತ್ರೆ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಸಾಸಿವೆ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ನೀವು 4-5 ನಿಮಿಷದಲ್ಲಿ ಪಟ್ಟ ಅಂತ ಮುಗಿಸ್ಕೊಂಡ್ಬಿಡ್ಬೋದು. ಓಕೆನಾ? ಸೊ ನೋಡಿ, ಈರುಳ್ಳಿ, ಟೊಮ್ಯಾಟೊ, ಮತ್ತು ಕರಿಬೇವು, ಪುದೀನ, ಕೊತ್ತಂಬರಿ, ಮತ್ತು ಹಸಿ ಜಿಂಜರ್ ಇರುತ್ತಲ್ವ, ಜಿಂಜರ್ ಕೂಡ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ನಾನು. ಹಸಿ ಕರಿಬೇವು ಕೂಡ ಇದರಲ್ಲೇ ಹಾಕ್ಕೊಂಡಿದ್ದೀನಿ. ಎಣ್ಣೆಯಲ್ಲಿ ಕರಿಬೇವು ಹಾಕ್ಲಿಲ್ವಲ್ಲ ನೀವು ಅಂತ ಅನ್ಬೋದು. ಸೊ ಈ ರೀತಿ ಹಸಿಯಾಗಿ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಘಮ ಬರುತ್ತೆ. ಸೊ ಮಕ್ಕಳು ಅದನ್ನು ತೆಗೆದಾಕಲ್ಲ, ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿಬಿಟ್ರೆ ಕಪ್ಪಾಗಿದೆ ಅಂದ್ಬಿಟ್ಟು ತೆಗೆದಾಕ್ತಾರೆ. ಸೊ ನೋಡಿ, ಇದು ಜಿಂಜರ್ ಪೇಸ್ಟು. ಸೊ ಏನು ಅಂದರೆ, ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಎಣ್ಣೆ ಕೂಡ ಬಿಸಿಯಾಗಿದೆ. ಈಗ ನಾವು ಹಾಕ್ಕೊಂಡು ಒಂದು 30 ಸೆಕೆಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ, ಟೊಮ್ಯಾಟೊ ಎಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಆ ರೀತಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೀವು 2 ನಿಮಿಷದಲ್ಲಿ ಪಟ್ಟ ಅಂತ ಮಾಡ್ಕೊಂಬಿಡ್ಬೋದು ಇದನ್ನು. ಏನಂದರೆ, ಈಗ ಮಕ್ಕಳು ಸ್ಕೂಲಿಗೆ ರೆಡಿ ಆಗಿದ್ದಾರೆ, ಏನು ಮಾಡೋದು ಅಂತ ತಲೆ ಕೆಡಿಸ್ಕೋಬೇಡಿ. ನಾನು ಸಿಂಪಲಾದಂಥ ಅಡುಗೆಗಳನ್ನೇ ಹೇಳ್ಕೊಡ್ತೀನಿ, ಮತ್ತು ಫಟಾಫಟ್ ಅಂತ 5 ನಿಮಿಷದಲ್ಲಿ ಆಗ್ತಕ್ಕಂಥ ಅಡುಗೆಗಳನ್ನು ಶೇರ್ ಮಾಡ್ಕೊಳ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ನೋಡಿಬಿಟ್ಟು ಹಾಕ್ಕೊಳ್ಳಿ, ಮಕ್ಕಳು ಹೇಗೆ ತಿಂತಾರೆ ಅನ್ನೋದ್ರ ಮೇಲೆ ಡಿಫೆಂಡು. ಸ್ವಲ್ಪ ಅರಿಶಿನ ಸಾಕು. ಹಾಕ್ಕೊಂಡ್ಬಿಟ್ಟು ಇದನ್ನು ಒಂದು 30 ಸೆಕೆಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಅರಿಶಿನ ಕೂಡ ಹಾಕ್ಕೊಂಡಿದ್ದೆ ನೋಡಿ, ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬಿಡಿ. ಎಣ್ಣೆಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ, ನಾನಿವತ್ತು ಅವರೆಕಾಳು ಪಲ್ಯ ಮಾಡ್ತಾಯಿದ್ದೀನಿ. ಅವರೆಕಾಳು ಅಂದರೆ ಒಣಗಿಸಿರುತ್ತೆ ನೋಡಿ, ಒಣಗಿಸಿರುವಂಥ ಅವರೆಕಾಳು, ಒಣಗಿರೋ ಅವರೆಕಾಳನ್ನು ನೀವು ರಾತ್ರಿ ನೆನೆ ಹಾಕಿದರೆ ಸ್ಮೂತ್ ಆಗುತ್ತೆ. ಒಂದು 3 ವಿಸಿಲ್ ಕೂಗಿಸ್ಕೊಂಡ್ರೆ ಬೇಗ ಇದು ಸ್ಮೂತ್ ಆಗುತ್ತೆ. ಆದರೆ ನಾನು ರಾತ್ರಿ ನೆನಪಿರಲಿಲ್ಲ, ನೆನೆ ಹಾಕಿಲ್ಲ, ಒಂದು 4-5 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬೆಂದಿದೆ ಕೂಡ. ಸೊ ಇದನ್ನು ಈಗ ನೋಡಿ, ಒಗ್ಗರಣೆಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ನಿಮಿಷ ಇದರಲ್ಲಿ ಸ್ವಲ್ಪ ನೀರಿದೆ ಅಲ್ವಾ, ಈ ನೀರು ಹಿಂಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮಗೆ ಸೂಪರಾಗಿರ್ತಕ್ಕಂಥ ಅವರೆಕಾಳು ಪಲ್ಯ, ಚಪಾತಿ, ರೊಟ್ಟಿಗೆ, ಸೈಡ್ಗೆ ಅನ್ನಕ್ಕೆ, ಸೈಡ್ ಮುದ್ದೆಗೆ ಸಖತ್ತಾಗಿರುತ್ತೆ. ಒಂದೇ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಈಗ ಇದನ್ನು 1 ನಿಮಿಷ ನೀರು ಬತ್ತೋ ತನಕ ಚೆನ್ನಾಗಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರ್ತೀನಿ. ಆಗೋಗುತ್ತೆ. ಓಕೆನಾ? ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಚಾನಲನ್ನು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ಸಿಂಪಲ್ಲಾಗಿರ್ತಕ್ಕಂಥ ಫಟಾಫಟ್ ಅಂತ ಆಗ್ತಕ್ಕಂಥ ಅಡುಗೆಗಳನ್ನು ಶೇರ್ ಮಾಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.